ವೆಲ್ಕಮ್ ಟು ವತ್ಸಾಸ್ ಕಿಚನ್. ಇವತ್ತು ಬದನೆಕಾಯಿ ಮೊಸರು ಬಜ್ಜಿ, ಬದನೆಕಾಯಿ ರಾಯ್ತ, ಬದನೆಕಾಯಿ ಸುಟ್ಟು ಬದನೆಕಾಯಿ, ಹೆಸರುಗಳು ಬೇಕಾದಷ್ಟಿದೆ ಅದು ಮಾಡೋದೊಟ್ಟಿನಲ್ಲಿ. ಇದು ಬದನೆಕಾಯಿ ಡಿಶ್. ಇದಕ್ಕೆ ಬೇಕಾಗಿರೋದು ಹುರುಗಡಲೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಉಪ್ಪು, ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ. ಇದೆಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಳ್ಳೋದು. ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡೋದು. ಗ್ರೈಂಡ್ ಮಾಡೋವಾಗ ಅದಕ್ಕೆ ಮೊಸರು ಹಾಕೋದು. ಮೊಸರು ಹಾಕ್ಕೊಂಡೆ ಗ್ರೈಂಡ್ ಮಾಡೋದು. ಆಮೇಲೆ ಮೇಜರ್ ಬೇಕಾಗಿರೋದು ಸ್ವಲ್ಪ ಮೊಸರು, ಒಂದು ಎರಡು ಬದನೆಕಾಯಿ, ಪರ್ಪಲ್ ಕಲರ್ ಬದನೆಕಾಯಿ ವಾಸಿ ಯಾವಾಗಲೂ. ಈ ಬದನೆಕಾಯಿ ತೊಗೊಂಡು ಫ್ಲೇಮು, ನಮ್ಮ ಗ್ಯಾಸ್ ಸ್ಟವ್ ಇರುತ್ತೆ, ಸುಡೋದಷ್ಟೇ. ಮುಂಚೆ ಏನು ಮಾಡ್ತಿದ್ರು ಅಂದರೆ ಕೆಂಡ ಇರೋದು, ಬೆಂಕದ ಕೆಂಡ, ಅದಕ್ಕೆ ಹಾಕ್ಬಿಟ್ಟು ಒಲೆ ಉರಿನೋ ಅಥವಾ ಯಾವುದಕ್ಕಾದರೂ ಹಾಕಿ ಬೇಯಿಸ್ತಾಯಿದ್ರು. ಇದೊಂದು ಆಗತ್ತೆ 8-10 ನಿಮಿಷ. ಕ್ಲೀನಾಗಿ ಇದನ್ನು ಸ್ಟವ್ ಮೇಲೆ ಎಲ್ಲ ಕಡೆ ಆಗೋಂಗೆ ಸುಡೋದು. ಕೆಲವರು ಎಣ್ಣೆ ಬಳಿತಾರೆ, ಎಣ್ಣೆ ಬಳಿದ್ರೆ ಏನಾಗುತ್ತೆ ಅಂದರೆ ಬೇಗ ಸುಟ್ಟೋಗುತ್ತೆ ಅದು. ಇದಾದರೆ ನಿಧಾನಕ್ಕೆ ಸುಟ್ಟು ಒಳಗಡೆ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಮೆತ್ತಗಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ತಟ್ಟೆಗೆ ತೊಗೊಳ್ಳೋದು. ತಟ್ಟೆಗೆ ತೊಗೊಂಬಿಟ್ಟು ಒಂದು 5-10 ನಿಮಿಷ ಬಿಡೋದು. 5-7 ನಿಮಿಷ ಮ್ಯಾಕ್ಸಿಮಮ್ ಬಿಟ್ಟು ಸಿಪ್ಪೆನ ಮೇಲುಗಡೆ ಸುಟ್ಟಿರೋದೆಲ್ಲ ಬಿಡಿಸ್ಬೇಕು. ಈಸಿಯಾಗಿ ಬಂದುಬಿಡುತ್ತೆ ಅದು. ಬಂದ ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಸ್ಮ್ಯಾಶ್ ಮಾಡೋದು. ಒಂದು ಸೌಟೋ ಚಾಕುನೋ ಏನಾದರೂ ಮಾಡ್ಬೋದು. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಹುರುಗಡಲೆ ಹಾಕ್ಕೊಂಡಿದ್ದೆ ನಾನು. ಕೆಲವರು ಹುರುಗಡಲೆ ಹಾಕೋಲ್ಲ, ಹುರುಗಡಲೆ ನಾನು ಹಾಕಿರೋದು ಸ್ವಲ್ಪ ಗಟ್ಟಿ ಬರಲಿ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ಸೊ ದಟ್ ಅನ್ನದ ಜೊತೆ ಬೇರೆ ಜೊತೆ ಯಾವ್ದಾದ್ರೂ ತಿನ್ಬೋದು, ಚೆನ್ನಾಗಿರುತ್ತೆ ಒಂಥರ ರುಚಿ ಅಂತ. ಇವಾಗಿದ್ದು ಫುಲ್ ಪೀಲ್ ಮಾಡಾಗಿದೆ. ಪೀಲ್ ಮಾಡಿದ್ಮೇಲೆ ಅದೇ ಹೇಳ್ದಂಗೆ ಒಂದು ಪಾತ್ರೆ ಕ್ಲೀನಾಗಿ ತುಂಬ ಇದು ಸುಟ್ಟಿರುತ್ತೆ ಕ್ಲೀನಾಗಿ. ಈ ವಾಸನೆ ಒಂಥರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಇದರದ್ದು, ಬೆಂಕಿಲಿರೋದು ಅಷ್ಟೇ ಸಿಂಪಲ್ಲು. ತುಂಬ ಮೆತ್ತಗಿರುತ್ತೆ, ಮೃದುವಾಗಿರುತ್ತೆ. ಮಾಡೋದು ನಮ್ಮ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ತೆಗೆದು ಇದಕ್ಕೆ ಹಾಕೋದು. ಕೆಲವರು ಏನು ಮಾಡ್ತಾರೆ ಅಂದರೆ ಇದಕ್ಕೆ ಚಿಕ್ಕದಾಗಿ ಈರುಳ್ಳಿ ಹೆಚ್ಕೊಂಡು ಅದನ್ನು ಹಾಕ್ಕೊಳ್ತಾರೆ. ಬೇಕಾದರೆ ನೀವು ಹಾಕ್ಕೋಬೋದು, ಒಂಥರ ಬೇರೆ ರುಚಿ ಇರುತ್ತೆ. ಇದನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂದಷ್ಟು, ಒಂದು 4-5 ಸೌಟು ಅಂದರೆ ಒಂದು 1/4 ಲೀಟ್ರಷ್ಟು ಮೊಸರು, ಗಟ್ಟಿ ಮೊಸರು ಹಾಕಿ ಕ್ಲೀನಾಗಿ ತಿರುಗಿಸೋದು. ಮಿಕ್ಸ್ ಮಾಡಿಟ್ಟು ಒಂದು ಚಿಕ್ಕ ಒಗ್ಗರಣೆ, ಆ ಒಗ್ಗರಣೆಗೆ ನಾನು ತುಪ್ಪದಲ್ಲೇ ಒಗ್ಗರಣೆ ಹಾಕ್ತೀನಿ, ಸ್ವಲ್ಪ ತುಪ್ಪ ಇಟ್ಕೊಳ್ಳೋದು. ಉದ್ದಿನ ಬೇಳೆ ಹಾಕ್ತೀನಿ ನಾನು, ಜೀರಿಗೆನೋ ಸಾಸಿವೆನೋ ಹಾಕಲ್ಲ. ಹಾಕಿಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕೋದು. ಒಗ್ಗರಣೆ ಹಾಕಿದ್ರೆ ಬದನೆಕಾಯಿ ಡಿಶ್ಶು ರೆಡಿಯಾಗಿದೆ. ಯಾವುದ್ರ ಜೊತೆ ಆದರೂ ತಿನ್ಬೋದು, ಬಿಸಿ ಬಿಸಿ ಅನ್ನದ ಜೊತೆ ತಿನ್ಬೋದು. ಎನಿ ಐಟಮ್ ನಿಮ್ಗೆ ಯಾವ್ದು ತೋಚಿತೋ ಅದು ಮಾಡ್ಬೋದು. ತುಂಬ ಸುಲಭ ಆಗುತ್ತೆ, ಎಲ್ಲ ಒಂದು 10 ನಿಮಿಷದಲ್ಲಿ ಮುಗಿದೋಗುತ್ತೆ, 10-12 ನಿಮಿಷದಲ್ಲಿ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವತ್ಸಾಸ್ ಕಿಚನ್. ಸ್ಟೇ ಸೇಫ್.